ಈಗ ಬಜೆಟ್ ಮಂಡನೆಗೂ ಮೊದಲೇ ದುಬಾರಿ ಲೆಕ್ಕಾಚಾರ. ಚಪ್ಪಲಿ, ರಬ್ಬರ್ ಉತ್ಪನ್ನಗಳು, ಫರ್ನಿಚರ್ಸ್ ಬೆಲೆ ದುಬಾರಿಯಾಗಬಹುದು. ಆಟಿಕೆಗಳು ಮತ್ತು ಪೇಪರ್ ದುಬಾರಿಯಾಗುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಬರೋಬ್ಬರಿ 300 ಉತ್ಪನ್ನಗಳ ಮೇಲೆ ಸುಂಕ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಇದೆ. ಅಂದರೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಈ ಎಲ್ಲ ಲೆಕ್ಕಾಚಾರಗಳು, ಬಜೆಟ್ ಮಂಡನೆಗೂ ಮೊದಲೇ ದುಬಾರಿ ಲೆಕ್ಕಾಚಾರಗಳು ನಡೀತಾ ಇದೆ. ಯಾವ್ಯಾವುದರ ಮೇಲೆ ಟ್ಯಾಕ್ಸ್ ಹೆಚ್ಚಾಗುತ್ತೆ, ಯಾವುದರ ಬೆಲೆ ಜಾಸ್ತಿ ಆಗುತ್ತೆ, ಯಾವುದರ ಬೆಲೆ ಕಡಿಮೆ ಆಗುತ್ತೆ, ಇದೇ ಬಜೆಟ್ ಅಂದರೆ ಜನ ಯೋಚನೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಟಿಕೆಗಳು, ಪೇಪರ್ ಇವೆಲ್ಲದರ ರೇಟ್ ಮೇಲೆ, ಅಂದರೆ ಬರೋಬ್ಬರಿ ಸುಮಾರು 300 ಹೆಚ್ಚು ವಸ್ತುಗಳ ಮೇಲಿನ ಸುಂಕವನ್ನು ಹೆಚ್ಚಳ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಸಂಪನ್ಮೂಲ ಕ್ರೋಢೀಕರಣಕ್ಕೆ ನಿರ್ಧಾರವನ್ನು ಮಾಡಿದೆ ಅಂತ. ಎಸ್, ನಾನು ಇದ್ರ ಬಗ್ಗೆ ರುದ್ರಮೂರ್ತಿ ಅವ್ರನ್ನ ಕೇಳ್ಬಿಡ್ತೀನಿ. ಫಸ್ಟ್ ಇನ್ಕಮ್ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಜನಗಳಿಗೆ ಅದರ ಗೊಂದಲ ಇದೆ. 2.5 ಲಕ್ಷದ ತನಕ ನಾವೀಗ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. 2.5 ಲಕ್ಷದ ತನಕ ಏನೋ 12,500 ರಿಬೇಟ್ ಸಿಗ್ತಾ ಇದೆ, ಈಗ ಅದನ್ನು 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡ್ತಾರೆ, ಏನೇನೋ. ಸೊ ಇದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡ್ತೀರಾ ಸರ್? ನೋಡಿ, ಮೊದಲನೇದಾಗಿ ಕೇವಲ 2% ಪಾಪ್ಯುಲೇಷನ್ ಏನಿದೆ ನಮ್ದು, ಅವ್ರಿಗೆ ಮಾತ್ರ ಈ 2.5 ಲಕ್ಷನ ಏನಾನ ಇನ್ಕ್ರೀಸ್ ಮಾಡಿದ್ರೆ ಇಂಪ್ಯಾಕ್ಟ್ ಆಗೋದು. ಅಂದ್ರೆ ಪಾಪ್ಯುಲೇಷನ್ 2% 135 ಏನು ಕೋಟಿ ನಮ್ಮ ಪಾಪ್ಯುಲೇಷನ್ ಇದೆ, ಅದರಲ್ಲಿ ಕೇವಲ 2% ಪಾಪ್ಯುಲೇಷನ್ ಮಾತ್ರ 2.5 ಲಕ್ಷ ಇಂದ ಅವ್ರೇನ 3 ಲಕ್ಷ 4 ಲಕ್ಷ ಈ ತರ ಮಿತಿಯನ್ನ ಇನ್ಕ್ರೀಸ್ ಮಾಡಿದ್ರೆ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಅದ್ರ ಬಗ್ಗೆ ಮಾತನಾಡೋರು ಎಲ್ಲ ಪಬ್ಲಿಕ್ ಮಾತಾಡ್ತಾ ಇರ್ತಾರೆ, ಯಾಕೆಂದ್ರೆ ಟ್ಯಾಕ್ಸ್ ಕಟ್ಟೋರೆ ನಮ್ಮ ದೇಶದಲ್ಲಿ ಕಡಿಮೆ ಇದೆ. ಆಮೇಲೆ ಮುಖ್ಯವಾಗಿ ನಾವೇನ್ ನೋಡ್ಬೇಕು ಅಂದ್ರೆ, ಗೌರ್ಮೆಂಟ್ ಗೆ ಆದಾಯ ಬರೋದು ಟ್ಯಾಕ್ಸ್ ಮುಖಾಂತರ. 2.5 ಲಕ್ಷನ ನೀವು 4 ಲಕ್ಷಕ್ಕೆ ಏನಾನ ಒಂದು ಲಿಮಿಟ್ ಇನ್ಕ್ರೀಸ್ ಮಾಡಿದರೆ ಗೌರ್ಮೆಂಟ್ ಗೆ 37,000 ಕೋಟಿ ನಷ್ಟ ಆಗುತ್ತೆ. ಈಗ ನಿಮ್ಗೆ ದುಡ್ಡು ಅವ್ರಿಗೆ ನಷ್ಟ ಆಗ್ಲಿ ಬಿಡಿ ಸರ್, ನಮ್ಗೇನಾಗ್ಬೇಕು ಅಂದ್ರೆ ಆದಾಯ ಬರ್ಲಿಲ್ಲ ಅಂದ್ರೆ ಖರ್ಚಲ್ಲಿಂದ ಮಾಡ್ತೀರಾ? ನೀವು ಒಂದ್ ಕಡೆ ರೋಡ್ ಕಟ್ಟಬೇಕು, ಡ್ಯಾಮ್ ಕಟ್ಟಬೇಕು, ಎಜುಕೇಶನ್ ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು, ಡಿಫೆನ್ಸ್ ಗೆ ಮಾಡಬೇಕು, ಇದಕ್ಕೆಲ್ಲದಕ್ಕೂ ದುಡ್ಡು ಬೇಕು. ದುಡ್ಡೇ ಇಲ್ಲ ಅಂದ್ರೆ ಖರ್ಚಲ್ಲಿ ಮಾಡ್ತೀರಾ? ಆಮೇಲೆ ನಾನೇನ್ ಹೇಳ್ತೀನಿ, 2% ಪಾಪ್ಯುಲೇಷನ್ ಅಷ್ಟೇ ಇಂಪ್ಯಾಕ್ಟ್ ಆಗೋದು. ನೀವ್ 2.5 ಲಕ್ಷನ ಇವಾಗ 5 ಲಕ್ಷನೇ ಮಾಡಿದ್ರೆ ಅನ್ಕೋಣ, ಗೌರ್ಮೆಂಟ್ ಹತ್ತತ್ರ 50,000 ಕೋಟಿ ಲಾಸ್ ಆಗುತ್ತೆ 5 ಲಕ್ಷ ಮಾಡಿದ್ರೆ. 50,000 ಕೋಟಿ ಲಾಸ್ ಆಗ್ಲಿ ಬಿಡಿ ಗೌರ್ಮೆಂಟ್ ಗೆ, ಜನಸಾಮಾನ್ಯರಿಗೆ ಹೆಲ್ಪ್ ಆಗ್ತಿದ್ಯಾ? ಆಟೋ ಡ್ರೈವರ್ಗೆ ಹೆಲ್ಪ್ ಆಗುತ್ತಾ? ಬಸ್ ಕಂಡಕ್ಟರ್ಗೆ ಹೆಲ್ಪ್ ಆಗುತ್ತಾ? ಕೂಲಿ ಮಾಡೋರ್ಗೆ ಹೆಲ್ಪ್ ಆಗುತ್ತಾ? ಇವ್ರ ಯಾರು ಕೂಡ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಗಳಲ್ಲೇ ಬರ್ತಾ ಇಲ್ಲ. ಬಟ್ ಅದು ಚೈನ್ ಲಿಂಕ್ ಅಲ್ವಾ ಸರ್? ಯಾರೊಬ್ಬ ವ್ಯಕ್ತಿಗೆ ಈಗ 2.5 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟ 5 ಲಕ್ಷ ತನಕ ಕಟ್ಟಲಿಲ್ಲ ಅಂದ್ರೆ ಅವನಿಗೆ ಹಣ ಉಳಿತಾಯ ಆಗುತ್ತೆ. ಆ ಹಣ ಇಟ್ಕೊಂಡು ಆತ ಏನ್ ಮಾಡ್ತಾನೆ? ಅದನ್ನ ಜನಸ ಖರ್ಚು ಮಾಡ್ಲೇಬೇಕು. ತುಂಬಾ ಒಳ್ಳೆ ಪ್ರಶ್ನೆ ಅರವಿಂದ್ ಅವ್ರೆ. ಇದನ್ನ ನಾವು ಇನ್ನೊಂದ್ ತರ ಹೇಗ್ ಮಾಡಬಹುದು ಅಂದ್ರೆ, ಈಗ ನೀವು ಫ್ಯೂಯಲ್ ಎಕ್ಸೈಸ್ ಡ್ಯೂಟಿ ಅಂತ ಇದೆ, ಪೆಟ್ರೋಲ್ ಡೀಸೆಲ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಒಂದೇ 1 ರೂಪಾಯಿ ಎಕ್ಸೈಸ್ ಡ್ಯೂಟಿ ಫ್ಯೂಯಲ್ ಮೇಲೆ ಕಟ್ ಮಾಡ್ಲಿ ಸೆಂಟ್ರಲ್ ಗೌರ್ಮೆಂಟ್, ಅವ್ರಿಗೆ ನಷ್ಟ ಆಗೋದು 17,000 ಕೋಟಿ ನಷ್ಟ ಆಗುತ್ತೆ. 1 ರೂಪಾಯಿ ಕಟ್ ಮಾಡಿದ್ರೆ 17,000 ಕ್ರೋರ್ಸ್ ಲಾಸ್ ಆಗುತ್ತೆ. ಆದ್ರೆ ಇಡೀ ಪಾಪ್ಯುಲೇಷನ್ ಗೆ ಇದರಿಂದ ಹೆಲ್ಪ್ ಆಗುತ್ತೆ. ನೀವು ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ 1 ರೂಪಾಯಿ ಇಳಿಕೆ ಆದ್ರೆ ನಾವು ನೀವು ಎಲ್ಲರೂ 2-wheeler ಓಡಿಸ್ತೀವಿ, ಕಾರ್ ಓಡಿಸ್ತೀವಿ, ಕಡಿಮೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗಿದೆ, ಬಸ್ ರೇಟ್ ಕಡಿಮೆ ಆಗುತ್ತೆ, ಆಟೋ ರೇಟ್ ಕಡಿಮೆ ಆಗುತ್ತೆ, ಲಾರಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆದ್ರೆ ಹಾಲು ಕಡಿಮೆ ಆಗುತ್ತೆ, ತರಕಾರಿ ಕಡಿಮೆ ಆಗುತ್ತೆ, ಹಣ್ಣುಗಳ ಕಡಿಮೆ ಆಗುತ್ತೆ. ಸೊ ನೀವು ಕೇವಲ 1 ರೂಪಾಯಿ ಎಕ್ಸೈಸ್ ಡ್ಯೂಟಿ ಏನಿದೆ ಫ್ಯೂಯಲ್ ಮೇಲೆ ಕಡಿಮೆ ಮಾಡಿ, ಕಡಿಮೆ ಮಾಡಿದ್ರೆ ಗೌರ್ಮೆಂಟ್ ಲಾಸ್ ಆಗುತ್ತೆ 17,000 ಕೋಟಿ ಲಾಸ್ ಆಗುತ್ತೆ. ನೀವು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಅನ್ನ 2.5 ಲಕ್ಷದಿಂದ 4 ಲಕ್ಷಕ್ಕೆ ಮಾಡಿದ್ರೆ 37,000 ಕೋಟಿ ಲಾಸ್ ಆಗುತ್ತೆ. ನಾನೇನ್ ಹೇಳ್ತಿದ್ದೀನಿ, ನೀವು ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಅನ್ನ 2.5 ಲಕ್ಷದಿಂದ 4 ಲಕ್ಷ ಮಾಡೋ ಬದಲು 3 ರೂಪಾಯಿ ಕಟ್ ಮಾಡಿ ಎಕ್ಸೈಸ್ ಡ್ಯೂಟಿ 3 ರೂಪೀಸ್. ಯಾಕಂದ್ರೆ 1 ರೂಪಾಯಿಗೆ ಹತ್ತತ್ರ 15,000 ಕೋಟಿ ಲಾಸ್ ಆಗುತ್ತೆ ಅವ್ರಿಗೆ. 3 ರೂಪಾಯಿ ಫ್ಯೂಯಲ್ ರೇಟ್ ಕಡಿಮೆ ಆದ್ರೆ ಪೆಟ್ರೋಲ್ ಡೀಸೆಲ್ ಎರಡು ಒಂದೇ ಐತಿ, ಇಲ್ಲೂ 45,000 ಕೋಟಿ ಲಾಸ್, ಅವ್ರಿಗೊಂದ್ 37,000 ಕೋಟಿ ಲಾಸ್ ಆಗುತ್ತೆ. ಲಾರ್ಜರ್ ಇಂಪ್ಯಾಕ್ಟ್ ಆಗುತ್ತೆ, 100% ಪಾಪ್ಯುಲೇಷನ್ ಗೆ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಗೆ ದಿನನಿತ್ಯದ ವಸ್ತುಗಳ ಬೆಲೆಗಳಲ್ಲಿ ಕಡಿಮೆ ಆಗುತ್ತೆ, ಇದೆಲ್ಲವೂ ಕೂಡ ಬೆನಿಫಿಟ್ ಆಗುತ್ತೆ. ಇದ್ರ ಕಡೆ ಆಲೋಚನೆ ಮಾಡಿ. ಹಂಗಂತ ನೀವು 2.5 ಲಕ್ಷ ಅಷ್ಟೇ ಇಡೀನ್ ನಾನು ಕೇಳ್ತಾ ಇಲ್ಲ, 2.5 ಲಕ್ಷ 3 ಲಕ್ಷ ಮಾಡಿ ಸ್ಯಾಲರಿಡ್ ಕ್ಲಾಸ್ಗೂ ಬೆನಿಫಿಟ್ ಕೊಡಿ. ಆದ್ರೆ ಇದರಿಂದ ಕೇವಲ 2% ಪಾಪ್ಯುಲೇಷನ್ ಗೆ ಇಂಪ್ಯಾಕ್ಟ್ ಆಗುತ್ತೆ, ಅದ್ರ ಬದಲು ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ರೇಟ್ ಅನ್ನು ಕಟ್ ಮಾಡಿ. ನಾವು ಇನ್ನೊಂದು ವಿಚಾರ ಕೊಟ್ವಿ ಈಗ ತಾನೆ, ಏನಂತಂದ್ರೆ ಸುಮಾರು 300 ಉತ್ಪನ್ನಗಳ ಮೇಲಿನ ಸುಂಕವನ್ನ ಕಡಿತ ಮಾಡ್ತಾರೆ,
ಜಾಸ್ತಿ ಮಾಡ್ತಾರೆ, ಅದರ ಮುಖಾಂತರ ರೇಟ್ ಜಾಸ್ತಿ ಆಗುತ್ತೆ. ಸೊ ಇಂಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರ ಲಾಭ ಅಂದ್ರೆ ದುಡ್ಡು ತಗೋತಾ ಇದೆ ಅಲ್ವಾ? ಖಂಡಿತ ಬೇರೆ ಬೇರೆ ಮಾರ್ಗಗಳಲ್ಲಿ ತಗೋತಾ ಇದೆ ಅಲ್ವಾ? ಬಟ್ ಅದರಲ್ಲಿ ಹಲವು ಪ್ರಾಡಕ್ಟ್ಗಳು ಜಿ ಎಸ್ ಟಿ ಅಡಿಯಲ್ಲೇ ಬರ್ತಾ ಇದೆ, ಅಲ್ಲಿ ಕೇಂದ್ರ ಇಂಟರ್ಫಿಯರ್ ಹಾಕ ಆಗಲ್ಲ ಅದರಲ್ಲಿ. ಕರೆಕ್ಟ್. ಇಲ್ಲಿ ನಾವು ಮಾತಾಡ್ತಾ ಇರೋದು ಇವಾಗ ಇದ್ರ ಏನ್ ನ್ಯೂಸ್ ಕೊಟ್ಟಿದ್ದಾರೆ, ಇದು ಲೇಟೆಸ್ಟ್ ನ್ಯೂಸ್, ಬೆಳಗ್ಗೆ ನಾನು ಕೂಡ ಈ ನ್ಯೂಸ್ ಅನ್ನ ನೋಡಿದ್ದೇನೆ. ಈ ಪ್ರಾಡಕ್ಟ್ಸ್ ಗಳು ಏನ್ ಹೇಳ್ತಿದ್ದಾರೆ, ಪೇಪರ್ ಮೇಲಾಗಿರ್ಬೋದು ಅಥವಾ ಲೆದರ್ ಮೇಲಾಗಿರ್ಬೋದು, ಈ ಪೇಪರ್ ಹಾಗೂ ಲೆದರ್ ಇಂಡಸ್ಟ್ರಿಗಳೇನಿದೆ ಅವ್ರಿಗೆ ಏನಾನ ಟ್ಯಾಕ್ಸ್ ಬೆನಿಫಿಟ್ಸ್ ಗಳನ್ನ ಕೊಟ್ಟಾಗ ಈ ರೇಟ್ಗಳು ಕಡಿಮೆ ಆಗುತ್ತೆ. ಅವ್ರಿಗೆ ಯಾವುದೇ ಟ್ಯಾಕ್ಸ್ ಬೆನಿಫಿಟ್ ಗಳು ಬರಲಿಲ್ಲ ಅಂದ್ರೆ ರೇಟ್ಗಳು ಜಾಸ್ತಿ ಆಗುತ್ತೆ. ಸೊ ಈ ಮುಖಾಂತರವಾಗಿ ಗೌರ್ಮೆಂಟ್ಗೆ ರೆವಿನ್ಯೂ ಬರುತ್ತೆ, ಅದು ಭಾರಿ ಕಡಿಮೆ ರೆವಿನ್ಯೂ. ಸೊ ನಿಮಗೆ ಮೈನ್ ರೆವಿನ್ಯೂ ಎಲ್ಲಿ ಬರುತ್ತೆ ಅಂದ್ರೆ ಟ್ಯಾಕ್ಸಸ್ ಕಡೆಯಿಂದ ಬರುತ್ತೆ. ನೀವೊಂದು ಇದೆಲ್ಲ ಮಾಡೋದ್ರಿಂದ ಒಂದು 200 ಕೋಟಿ 500 ಕೋಟಿ ಗೌರ್ಮೆಂಟ್ಗೆ ಬರಬಹುದು. 500 ಕೋಟಿ ನೀವೇನು ಚೇಂಜ್ ಮಾಡಕ್ ಆಗಲ್ಲ. ಆದ್ರೆ ನೀವ್ ಏನಾನ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ ಅನ್ನು 2.5 ಲಕ್ಷದಿಂದ 4 ಲಕ್ಷಕ್ಕೆ ಮಾಡಿಬಿಟ್ರೆ ಗೌರ್ಮೆಂಟ್ಗೆ 37,000 ಕೋಟಿ ನಷ್ಟ ಆಗುತ್ತೆ. ಅದೇ ನೀವು ಪೆಟ್ರೋಲ್ ಡೀಸೆಲ್ 1 ರೂಪಾಯಿ ಕಡಿಮೆ ಮಾಡಿ, ಬರೀ 17,000 ಕೋಟಿ ನಷ್ಟ ಆಗುತ್ತೆ. ಇಡೀ ಪಾಪ್ಯುಲೇಷನ್ ಗೆ ಅದರಿಂದ ಬೆನಿಫಿಟ್ ಸಿಗುತ್ತೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಏನಾದ್ರೂ ರೈತರ ಮನೆ ಬಾಗಿಲಿಗೆ ಏನಾದ್ರೂ ಬಂದು ನಿಲ್ಲತ್ತಾ? ಬಂದು ನಿಲ್ಲಲ್ವಾ? ಅದರ ಮೇಲೆ ಏನ್ ನಿರೀಕ್ಷೆ ಇದೆ ಅನ್ನೋದನ್ನ ಕೂಡ ನೋಡೋಣ. ರೈತರಿಗೆ ಏನ್ ಗಿಫ್ಟ್ ಅನ್ನ ಕೊಡ್ತಾರೆ ಮೋದಿ ಅವರು ಅಂತ ಹೇಳಿ. ಸೊ ಈಗ ರೈತರಿಗೆ ವಿಚಾರಕ್ಕೆ ಬರೋದಾದ್ರೆ ರೈತರಿಗೆ ಯಾವ್ಯಾವ ವಿಚಾರದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳಿ, ರೈತರಿಗಾಗಿ ಮತ್ತೆ 2 ವಿಶೇಷ ಯೋಜನೆಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸಣ್ಣ ಮತ್ತು ಮಧ್ಯಮ ರೈತರಿಗೆ ಬಂಪರ್ ಗಿಫ್ಟ್ ಏನಾದರೂ ಕಾದಿದೆಯಾ? ಸಣ್ಣ ರೈತರಿಗೆ, ಇಳುವರಿದಾರರಿಗೆ ಅತಿ ಹೆಚ್ಚಾಗಿ ಏನಾದರೂ ಸಿಗಬಹುದು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಗಿಫ್ಟ್ ಏನಾದರೂ ಇದ್ದೇ ಇರುತ್ತೆ ರೈತರಿಗೆ. ಹಾಗಾಗಿ ರೈತರಿಗೆ ಮತ್ತೆ 2 ವಿಶೇಷ ಯೋಜನೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ರಂಗನಾಥ್ ಸರ್ ಕೂಡ ಹೇಳ್ತಾ ಇದ್ರು ಬಿಗ್ ಬುಲೆಟಿನ್ನಲ್ಲಿ, ಒಂದು ವಿಚಾರಕ್ಕೆ ಮಾತ್ರ ಸಾಲ ಮನ್ನಾ ವಿಚಾರದಲ್ಲಿ ಮಾತ್ರ ಯಾವುದೇ ರೀತಿಯಾದ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಕಾರಣ ಈಗಾಗಲೇ ಅದರ ವರದಿಯನ್ನು ಏನು ಕೊಟ್ಟಿದ್ರು ಆ ವರದಿಯಲ್ಲಂತೂ ಸ್ಪಷ್ಟವಾಗಿ ಇದೆ, ಅದರಿಂದ ಹೊರೆ ಆಗುತ್ತೆ ಅನ್ನೋದನ್ನು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಆ ನಿರೀಕ್ಷೆ ಅಂತೂ ರೈತರಿಗೆ ಇಲ್ಲ ಈಗ. ಬಟ್ ಯಾವ ವಿಚಾರದಲ್ಲಿ ಯಾವ ಯೋಜನೆ ಅಡಿಯಲ್ಲಿ ಒಂದಿಷ್ಟು ಲಾಭ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ ಹೇಳಿ. ಎಸ್ ರುದ್ರಮೂರ್ತಿ ಸರ್, ಏನ್ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ರೈತರ ವಿಚಾರದಲ್ಲಿ ಈ ಬಾರಿ ಬಜೆಟ್ನಲ್ಲಿ? ನೋಡಿ, ರೈತರಿಗೆ ಖಂಡಿತ ಈ ಸಾಲ ಮನ್ನಾ ಮಾಡಿ ಸುಮ್ಮನೆ ದುಡ್ಡು ಕೊಡಿ ಅದರಿಂದ ಏನು ಪ್ರಯೋಜನ ಇಲ್ಲ. ಫಸ್ಟ್ ರೈತರಿಗೆ ಏನ್ ಬೇಕು ಅಂದ್ರೆ ಅವರಿಗೆ ಬೆಳೆಯುವಂತಹ ಪ್ರಾಡಕ್ಟ್ಗಳಿಗೆ ಒಳ್ಳೆ ಬೆಲೆ ಬೇಕು. ಈ ಮಧ್ಯವರ್ತಿಗಳ ಹಾವಳಿ ಕಡಿಮೆ ಆಗಬೇಕು. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬರು ಹಾಲು ಮಾಡೋರು ಇರ್ಬೋದು ಅಥವಾ ಯಾವುದೋ ಒಬ್ಬ ರೈತ ಅಕ್ಕಿ ಬೆಳೀತಾನೋ ಗೋಧಿ ಬೆಳೀತಾನೋ, ಅವನಿಗೆ ಏನ್ ರೇಟ್ ಬರುತ್ತೆ, ಕಸ್ಟಮರ್ ಏನ್ ರೇಟ್ ಕೊಡ್ತಿದ್ದಾರೆ ಅಂತ ನೀವು ಒಂಚೂರು ಯೋಚನೆ ಮಾಡಿ. ಈಗ ಅಕ್ಕಿ ಬೆಳೆಯೋನು ರೈತನಿಗೆ ಕೆಜಿಗೆ 30 ರೂಪಾಯಿ ಬಂದ್ರೆ ಮಾರ್ಕೆಟ್ ಅಲ್ಲಿ ಕೆಜಿಗೆ 50 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂದ್ರೆ 20 ರೂಪಾಯಿ ಎಲ್ಲೋ ಹೋಗ್ತಾ ಇದೆ. ಇದನ್ನೇನ ಕಡಿಮೆ ಮಾಡುವ ಕಡೆ ಬಜೆಟ್ ನಲ್ಲಿ ಫೋಕಸ್ ಮಾಡಬೇಕು. ರೈತರಿಗೆ ಖಂಡಿತವಾಗ್ಲು ಒಳ್ಳೆ ಬೆಲೆ ಸಿಗಬೇಕು. ಹಂಗಂತ ನಾನು ಹೇಳ್ತಿರೋದು 50 ರೂಪಾಯಿ ಕೆಜಿ ಅಕ್ಕಿ ಇದ್ರೆ 50 ರೂಪಾಯಿ ರೈತನಿಗೆ ಹೋಗ್ಬಿಡ್ಬೇಕು, ಮಧ್ಯವರ್ತಿಗಳಿಗೇನು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ. ಅದರ ಪ್ರಪೋರ್ಷನ್ ಅನ್ನ ಕಡಿಮೆ ಮಾಡಬೇಕು. ನೇರವಾಗಿ ರೈತರಿಗೂ ಹಾಗೂ ಕಸ್ಟಮರ್ಗೂ ಲಿಂಕ್ ಸಿಗಬೇಕು. ರೈತರಿಗೆ ಆಲ್ಟರ್ನೇಟಿವ್ ಆಕ್ಯುಪೇಷನ್ ಕೆಲಸಗಳನ್ನು ಕೂಡ ಕೊಡಬೇಕು. ಇವಾಗ ಇಡೀ ವರ್ಷ ಅವರು ಬೆಳೆಗಳನ್ನ ಬೆಳೀದೇ ಇರ್ಬೋದು, ಯಾವುದೋ ಕೆಲವು ಸೀಸನ್ ಅಲ್ಲಿ ಅವರು ಫ್ರೀ ಆಗಿರ್ಬೋದು. ಅಂತ ಟೈಮ್ಗಳಲ್ಲಿ ಅವರಿಗೆ ರಿಲೇಟೆಡ್ ವರ್ಕ್ಗಳು ಅಂದ್ರೆ ಇವಾಗ ಅಕ್ಕಿ ಬೆಳೆಯವನಿಗೆ ರಿಲೇಟೆಡ್ ಆಗಿ ಏನಾನ ಅವನ ಹಣ್ಣುಗಳು ತರಕಾರಿಗಳನ್ನು ಬೆಳಿಬೋದಾ, ಅಲ್ಲಿಂದ ಆದಾಯ ಏನಾನ ಮಾಡಬಹುದಾ, ಅವ್ರಿಗೆ ಲೋನ್ ಕೊಡುವಾಗ ಕಡಿಮೆ ರೇಟ್ ಇಂಟ್ರೆಸ್ಟ್ ಅಲ್ಲಿ ಏನಾನ ಕೊಡ್ಬೋದಾ, ಹಾಗೂ ಅವ್ರಿಗೆ ಮಾಹಿತಿ ಕೊಡುವಂತಹ ಒಳ್ಳೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೊಡ್ಬೋದಾ, ಸ್ಕಿಲ್ ಅವ್ರಿಗೆ ಬೇಕಾಗಿರುವಂತಹ ಗೊಬ್ಬರ ಆಗಿರ್ಬೋದು ಯೂರಿಯಾ ಆಗಿರ್ಬೋದು ಇದ್ರ ಬಗ್ಗೆ ಏನಾನ ಕೊಡ್ಬೋದಾ, ಈ ಕಡೆ ಖಂಡಿತವಾಗ್ಲೂ ಗೌರ್ಮೆಂಟ್ ಚಿಂತನೆ ಮಾಡಿದ್ರೆ ಇದು ಒಳ್ಳೆ ರೈತರ ಬಜೆಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಲ್ಲ, ಈಗ ರೈತರಿಗೆ ನೀವು ಹೇಳಿರೋ ರೀತಿಯಲ್ಲಿ ಅವ್ರು ಏನ್ ಬೆಳಿಬಹುದು ಅನ್ನೋದು ಆಯಾ ರೈತರಿಗೆ ಬಿಟ್ಟಂತ ವಿಚಾರ. ಬಟ್ ಕೇಂದ್ರ ಇದರಲ್ಲಿ ಯಾವ ರೀತಿ ಅಂತ ಈಗ ಅವರಿಗೆ ವರ್ಷಕ್ಕೆ 6,000 ಕೊಡೋಣ, 4 ತಿಂಗಳಿಗೆ 2,000 ರೂಪಾಯಿ ಅಂತ ಕಂತಿನಂತೆ ಕೊಡೋ ರೀತಿಯಲ್ಲಿ ಪ್ಲಾನ್ ಅನ್ನು ಹಾಕೊಂಡಿದ್ರು, ಅದೇನಾದ್ರೂ ಇನ್ಕ್ರೀಸ್ ಮಾಡುವಂತಹ ಸಾಧ್ಯತೆ ಇದೆಯಾ ಈಗ ಸದ್ಯದ ಪರಿಸ್ಥಿತಿ? ನನ್ನ ಪ್ರಕಾರ ಇದು ಯಾವುದೇ ಮಾಡುವಂತಹ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತಗೊಂಡೇ ಇರಬಹುದು. ಈ ಬಜೆಟ್ ನಲ್ಲಿ ರೈತರಿಗೆ ಏನ್ ಮಾಡಬಹುದು ಅಂತ ನೀವು ಕೇಳ್ತಾ ಇದ್ರೆ ನೋಡಿ, ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಹೇಗಿದೆ, ಇದರಿಂದ ಯಾವುದು ಬೆಳೆ ಬೆಳೆದ್ರೆ ಅವ್ರಿಗೆ ಜಾಸ್ತಿ ಲಾಭ ಆಗುತ್ತೆ, ರೇಟ್ಗಳು ಯಾವ ರೀತಿ ವೇರಿಯೇಷನ್ ಆಗಬಹುದು, ರೈತರಿಗೆ ಇವತ್ತೇನ್ ಬೇಕಾಗಿದೆ ಅಂದ್ರೆ ಮಾಹಿತಿ ಬೇಕಾಗಿದೆ, ಮಾಹಿತಿಯ ಕೊರತೆ ಇದೆ, ರೈತರಿಗೆ ಸ್ಕಿಲ್ ಡೆವಲಪ್ ಆಗಬೇಕಾಗಿದೆ. ಹಳೆ ಕಾಲದ ಸ್ಟೈಲ್ ಅಲ್ಲಿ ನಾನು ಇದು ಮಾಡ್ತೀನಿ ಅಂದ್ರೆ ಆಗಲ್ಲ. ಈಗ ಪರ್ ಹೆಕ್ಟೇರ್ಗೆ ನೀವು ಪ್ರೊಡಕ್ಟಿವಿಟಿಯನ್ನ ಇನ್ಕ್ರೀಸ್ ಮಾಡಬಹುದು. ಅಂದ್ರೆ ಏನು, 1 ಎಕರೆಗೆ ನಾನು ಇಷ್ಟು ಬೆಳೆ ಬೆಳೀತಾ ಇದ್ದೀನಿ. ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ ರುದ್ರಮೂರ್ತಿ ಸರ್, ನಂಗೆ ಏನ್ ಗೊತ್ತಾ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಆರ್ಥಿಕತೆ ಕುಸಿದಿರುವಂತಹ ಸಂದರ್ಭದ ಪರಿಸ್ಥಿತಿಯಲ್ಲಿ
ಓಲೈಸುವಂತ ಕೆಲಸಕ್ಕೆ ಮುಂದಾಗುವ ಪರಿಸ್ಥಿತಿಯಲ್ಲಿ ಇದೀವ. ಖಂಡಿತವಾಗ್ಲೂ ಈ ಬಜೆಟ್ ಆರ್ಥಿಕ ಪರಿಸ್ಥಿತಿ ಇವಾಗ ಸ್ಥಿತಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಓಲೈಸುವ ಬಜೆಟ್ ಆಗುವ ಚಾನ್ಸಸ್ ಕಡಿಮೆ ಇದೆ. ಹಾಗೂ ಈಗೇನ್ ಯಾವುದು ಎಲೆಕ್ಷನ್ ಹತ್ತಿರದಲ್ಲಿ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಓಲೈಕೆ ಮಾಡಿ ಏನ್ ಪ್ರಯೋಜನ ಇದೆ? ಆದ್ರೆ ಏನೋ ಇವಾಗ ಲಾಸ್ಟ್ ಇಯರ್ ಬಜೆಟ್ ರೈತರ ವಿಚಾರದಲ್ಲಿ ಅಬ್ಬಾಬ ಅಂದ್ರೆ ಡೆಲ್ಲಿ ಎಲೆಕ್ಷನ್ಸ್ ಬರ್ತಿರೋದ್ರಿಂದ ಏನಾನ ಮಾಡಬಹುದಾ ಅನ್ನೋದು ಒಂದ್ ಕಡೆ ಯೋಚನೆ ಮಾಡಬಹುದು. ಆಮೇಲೆ ನಾನು ಅಗ್ರಿಕಲ್ಚರ್ ಆಗ್ಲಿ ಪೊಲಿಟಿಕ್ಸ್ ಆಗ್ಲಿ ಅದರಲ್ಲಿ ನನಗೆ ಖಂಡಿತವಾಗ್ಲು ಮಾಹಿತಿ ಅಷ್ಟೊಂದು, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ನನ್ನ ಸಾಮಾನ್ಯ ಜನನಾಗಿ ಸಿಂಪಲ್ ಸರ್, ಇವಾಗ ಅರುಣ್ ಹೆಂಗಂದ್ರೆ ನೀವು ಹೇಳ್ತಾ ಇದ್ರಿ ರೈತರು ಬೆಳೆಯುವಂತಹ ಬೆಳೆಗೆ ಸರಿಯಾದ ರೇಟ್ ಸಿಗಬೇಕು, ಅವರಿಗೆ ಮಧ್ಯವರ್ತಿಗಳಿಗೆ ಸಿಗ್ತಕ್ಕಂಥ ಪೋರ್ಷನ್ ಕಡಿಮೆ ಆಗಬೇಕು ಅಂತ. ಜೊತೆಗೆ ರೈತರು ಬೆಳೆ ಬೆಳೆಯೋದಕ್ಕೆ ಅವ್ರಿಗೆ ಏನು ಖರ್ಚು ಬರುತ್ತೆ, ಈಗ ಬಿತ್ತನೆ ಬೀಜ ಖರೀದಿ ಮಾಡಬೇಕು, ರಸಗೊಬ್ಬರವನ್ನು ಖರೀದಿ ಮಾಡಬೇಕು, ಅದೆಲ್ಲ ಇದೆಯಲ್ಲ, ಅವುಗಳ ರೇಟ್ ಅನ್ನ ಕಡಿಮೆ ಮಾಡಿದ್ರೆ ಸಬ್ಸಿಡಿ ಕೊಟ್ಟರೆ ರೈತರಿಗೆ ಬೆಳೆಯುವ ಖರ್ಚು ಕಡಿಮೆ ಆಗುತ್ತೆ, ಸೋ ದಟ್ ಅವರಿಗೆ ಲಾಭ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಬಹುದು, ಆ ನಿಟ್ಟಿನಲ್ಲಿ ಏನಾದರೂ ಫೋಕಸ್ ಮಾಡಬಹುದಾ? ಖಂಡಿತ ನೋಡಿ ಅರುಣ್ ಅವರು ಇವಾಗ ನಾವು ಮಾತಾಡ್ತಾ ಇದ್ದಾಗ ಅರವಿಂದ್ ಅವರು ಏನ್ ಹೇಳ್ತಿದ್ದಾರೆ, ಇದಿಷ್ಟು ಕೂಡ ಬೇಕಾಗಿದೆ ಜನರಿಗೆ, ಇದರಿಂದ ಖಂಡಿತ ಸುಮ್ಮನೆ ನಾವು ರೈತರ ಆದಾಯವನ್ನ ಡಬಲ್ ಮಾಡಿಬಿಡ್ತೀವಿ ನೆಕ್ಸ್ಟ್ ಇಷ್ಟು ದಿವಸಕ್ಕೆ, ಹೆಂಗ್ ಡಬಲ್ ಮಾಡ್ತೀರಾ? ನಾವು $5 trillion ಎಕಾನಮಿಯನ್ನ ಇಂಡಿಯಾಗೆ ಪರಿವರ್ತನೆ ಮಾಡ್ತೀವಿ, ಹೆಂಗ್ ಮಾಡ್ತೀರಾ? ಸೊ ಇದು ಬೇಕಾಗಿದೆ. ಬಜೆಟ್ ನಲ್ಲಿ ನೀವು ಸುಮ್ಮನೆ ಆಶ್ವಾಸನೆ ಕೊಟ್ಟು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅನ್ನೋ ಬದಲು ಏನೇನು ಹೇಳಿದಿರೋ ಅದರಲ್ಲಿ ಒಂದ್ ಚೂರಾದ್ರೂ ಮಾಡಿದ್ರೆ ಜನರಿಗೆ ಅದು ಇವತ್ತು ಬೇಕಾಗಿದೆ. ಬರೀ ನೀವು ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಆಶ್ವಾಸನೆಗಳನ್ನು ಕೊಡೋದು ಬಿಟ್ಟು ನಿಜವಾಗ್ಲೂ ಅದನ್ನ ತರೋದಿಕ್ಕೆ ಸಾಧ್ಯ ಇದೆಯಾ? ನೋಡಿ ಸಿಂಪಲ್ ಪಾಯಿಂಟ್ ಹೇಳ್ತೀನಿ, $5 trillion ಎಕಾನಮಿ ಅಂತ ಎಲ್ಲ ಮಾತಾಡ್ತಿದ್ದಾರೆ, ಹಂಗಂದ್ರೆ ಏನು ಅಂತಾನು ಜನಕ್ಕೆ ಗೊತ್ತಿಲ್ಲ. 500,000,000,000,000 ನಮ್ಮ ಭಾರತ ದೇಶವನ್ನ ಈ ಮೋದಿ ಸರ್ಕಾರ ಅವಧಿ ಮುಗಿಯ ಒಳಗಡೆ ತರ್ತೀವಿ ಅಂತ ಹೇಳಿದ್ದಾರೆ. ಇನ್ನ ಬಾಕಿ ಏನ್ 4-3.5 ವರ್ಷ ಇದೆ, ಅದರಲ್ಲಿ ನೀವು 5 trillion ಇಂಡಿಯನ್ ಎಕಾನಮಿ ಮಾಡ್ಬೇಕಂದ್ರೆ ಈಗಿರೋದು ಬರೀ 2,04,000 crore ಎಕಾನಮಿ, $2 trillion ಎಕಾನಮಿ ಇವಾಗಿದೆ. 2 trillion ಇಂದ 5 trillion ಮಾಡ್ಬೇಕಂದ್ರೆ ನೀವು 10% ಗ್ರೋಥ್ ಆಗ್ಬೇಕು. ಗ್ರೋತ್ ಆಗ್ತಾ ಇರೋದು 5-6% ವರ್ಷಕ್ಕೆ, ಲಾಸ್ಟ್ ಟೈಮ್ 4.5% ಗ್ರೋತ್ ಆಗಿದೆ ಜಿ ಡಿ ಪಿಲಿ. ನೀವು 4.5% ಗ್ರೋತ್ ಆದ್ರೆ $5 trillion ಎಕಾನಮಿ ಎಲ್ಲಿಂದ ಮಾಡ್ತೀರಾ? 10% ಗ್ರೋತ್ ಆಗ್ಬೇಕು $5 trillion ಎಕಾನಮಿ ಮಾಡೋದಕ್ಕೆ. ಸೊ ನೀವು ಸುಮ್ಮನೆ ಆಶ್ವಾಸನೆ ಕೊಡೋ ಬದಲು ಮುಂಚೆ ರುದ್ರಮೂರ್ತಿ ಇಲ್ಲಿ ಕೂತಿದ ತಕ್ಷಣ ಮೋದಿ ಅವ್ರು ಹಿಂಗ್ ಮಾಡ್ಬೇಕು ಅವ್ರು ಹಿಂಗ್, ನಾನು ಮೋದಿ ಅವರೆಲ್ಲ ತಪ್ಪು ಮಾಡಿಬಿಟ್ಟಿದ್ದಾರೆ ಇವಾಗ ಅಂತಾನು ಹೇಳ್ತಾ ಇಲ್ಲ. ಜನಕ್ಕೆ ಇವತ್ತು ಏನು ಬೇಕಾಗಿದೆ ಅಂದರೆ ಬರೀ ಆಶ್ವಾಸನೆ ಕೊಡೋ ಬದಲಾಗಿ ರಿಯಲ್ ಆಗಿ ನಾವು ನೋಡ್ಬೇಕು ಕಣ್ಣು ಮುಂದೆ ಏನಿದೆ ಅನ್ನೋದನ್ನ ನಮಗೆ ಕೊಡಿ. ಆದರೆ ಒಳ್ಳೆ ಕೆಲಸ ಏನು ಅಂದರೆ ಬರೀ ಲಾಂಗ್ ಟರ್ಮ್ ಬೆನಿಫಿಟ್ಗಳನ್ನು ತಗೊಂಡ್ರು, ಡಿಮಾನಿಟೈಸೇಷನ್ ಮಾಡಿದ್ರು, GST ಮಾಡಿದ್ರು, ಕಾಲಧನಿಕರಿಗೆ ಮಾಡಿದ್ರು, ಇದೆಲ್ಲ ಮಾಡೋದ್ರಿಂದ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇದೆ. ಶಾರ್ಟ್ ಟರ್ಮ್ ಒಂಚೂರು ನೋಡಿ. ಈಗ ನಾನು ಅರುಣ್ ಅವ್ರಿಗೆ ಸಿಂಪಲ್ ಆಗಿ ಹೇಳ್ತೀನಿ, ನಿಮಗೆ ನಾನು 1,000 ವರ್ಷ ಆದಮೇಲೆ 100 crore ಕೊಡ್ತೀನಿ, 1,000 ವರ್ಷ ಆದಮೇಲೆ ನಿಮಗೆ 100 crore ಬೇಕಾ? 1,000 ವರ್ಷ ಆದಮೇಲೆ ಇವತ್ತು 10 rupees ಬೇಕಾ ನಿಮಗೆ ಬದುಕಿದಾಗ ಬಂದ್ರೆ? ನೀವ್ ಹೇಳ್ತೀರಾ ಸರ್ 1,000 ವರ್ಷ ನಾವೆಲ್ಲಿ ಬದುಕಿರ್ತೀವಿ, ನಮಗ್ 100 crore ಎಲ್ಲ ಈಗ 10 rupees ಕೊಡಿ ಅಂತ ಜನರು ಇವತ್ತು ಈ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ನೀವು ಬರೀ ಲಾಂಗ್ ಟರ್ಮ್ ಮಾಡಿ, ಲಾಂಗ್ ಟರ್ಮ್ ಮಾಡೋದು ಒಳ್ಳೇದು, ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ, ಮುಂದಿನ ಪೀಳಿಗೆಗೆ ಒಳ್ಳೇದಾಗತ್ತೆ, ಶಾರ್ಟ್ ಟರ್ಮ್ಗೂ ಏನಾನ ನಮಗೂ ಕೂಡ ಕೊಡಿ ಅನ್ನೋದು ಇವತ್ತು ಜನರ ನಿರೀಕ್ಷೆ ಆಗಿದೆ. ಇದನ್ನು ಕೂಡ ಈ ಬಜೆಟ್ ನಲ್ಲಿ ಕೊಡಬೇಕಾಗಿದೆ ಮೋದಿ ಅವರು ಅಂತ ನಾನು ಹೇಳ್ತಾ ಇದ್ದೀನಿ. ನೀವೆಲ್ಲ ಲಾಂಗ್ ಟರ್ಮ್ ಕೊಟ್ರೆ ಏನ್ ಪ್ರಯೋಜನ? ಅನಿಲ್ ಅವರೇ ನಾನು ಇಲ್ಲ ಅರುಣ್ ಅವ್ರಿಗೆ ನಾನು ನಿಮಗೆ ಸಂಬಳ ಕೊಡೋದಿಲ್ಲ, ನಿಮಗೊಂದು 100 ವರ್ಷ ಆದ್ಮೇಲೆ 10 crore ಕೊಡ್ತೀನಿ ಅಂತ ಹೇಳ್ತೀನಿ. ನಿಮಗೆ 100 ವರ್ಷ ಆದ್ಮೇಲೆ 10 crore ಬೇಕಾ ಇಲ್ಲ ಇವತ್ತು ಈ ತಿಂಗಳ ಸಂಬಳ ಬೇಕಾ ನಿಮಗೆ? ಆದ್ರೆ ಜನಸಾಮಾನ್ಯರಿಗೆ ಇವತ್ತಿನ ಜೀವನ ಸಾಧ್ಯ ಕಷ್ಟವಾಗ್ತಾ ಇದೆ. ನೀವು ಬರೀ ಈ ಕಾಲಕ್ಕೆ ಅಂದ್ರೆ ಈ ಪ್ರೆಸೆನ್ಸ್ಗೆ ಏನ್ ಕೊಡ್ತೀರಾ ಕೊಡಿ. ಇಲ್ಲ ಹೆಂಗಾಗಿದೆ ಅಂದ್ರೆ ಚಿಕ್ಕ ಮಗು ಏನ್ ಮಾಡ್ತಾರೆ, ಚಂದಮಾಮ ತೋರಿಸ್ಬಿಟ್ಟು ಊಟ ಮಾಡಿಸುವಾಗ ಬಾಬಾ ಬಾಬಾ ಅಂತ ಮುಂದೆಗಡೆ ತೋರಿಸ್ಬಿಟ್ಟು ಬರೀ ಪಿಕ್ಚರ್ ತೋರಿಸ್ಬಿಟ್ಟು. ಇದೆಲ್ಲದಕ್ಕೂ ಸಮಸ್ಯೆ ಆಗಿದೆ ನೋಟ್ ಬ್ಯಾನ್ ಅನ್ನೋದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ. ಆದ್ರೆ ಒಂದು ನಾನು ಹೇಳ್ತೀನಿ, ಯಾವುದೇ ಒಂದು ಸಿಂಪಲ್ ಒಂದು ನೋಟ್ ಬ್ಯಾನ್ ಅನ್ನ ನಾವು ತಗೊಂಡ್ರೆ ಉದಾಹರಣೆಯಾಗಿ ಹಿಂಗೆ ಆಗತ್ತೆ ಅಂತ ನಿಮಗೆ ನೋಟ್ ಬ್ಯಾನ್ ಮುಂಚೆ ಗೊತ್ತಾಗೋದಿಲ್ಲ. ನೋಟ್ ಬ್ಯಾನ್ ಆದ್ಮೇಲೆ ಎಲ್ಲ ಡಿಸ್ಕಸ್ ಮಾಡ್ತೀವಿ, ಇದ್ ಹಿಂಗ್ ತಪ್ಪಾಯ್ತು ಅದ್ ಹಿಂಗ್ ಸರಿಯಾಯ್ತು. ಸರ್ ಎಕ್ಸ್ಪರ್ಟ್ ಗಳು ಕೂತಿರ್ತಾರೆ, ಅವ್ರು ಅದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿರ್ತಾರೆ, ಅವ್ರು ಮೊದಲು ಮಾಹಿತಿ ಕೊಡ್ತಾರೆ ಸರ್ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ, ಅವೆಲ್ಲ ನೋಡೇ ಮಾಡ. ನಾನು ನೋಟ್ ಬ್ಯಾನ್ ಇಂದ ಪಾಸಿಟಿವ್ಸ್ ಮಾತಾಡಬಹುದು, ನೆಗೆಟಿವ್ ಮಾತಾಡಬಹುದು, ಬಟ್ ಸಿಂಪಲ್ ಪಾಯಿಂಟ್ ಏನಂದ್ರೆ ಒಂದ್ ಲೈನ್ ಅಲ್ಲಿ, ಈಗ ನಾವು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಧೋನಿ ಯಾರಿಗೋ ಲಾಸ್ಟ್ ಓವರ್ ಕೊಡ್ತಾರೆ, ಇಂಡಿಯಾ ವಿನ್ ಆಗ್ಬಿಡುತ್ತೆ, ಓ ಧೋನಿ ಜೋಗಿಂದ್ರ ಶರ್ಮಾಗೆನೆ ಓವರ್ ಕೊಟ್ಟರು ಒಳ್ಳೇದಾಯ್ತು ಅಂತ ನಾವೆಲ್ಲ ಆಮೇಲೆ ವಿಶ್ಲೇಷಣೆ ಮಾಡ್ತೀವಿ. ಅದೇ ಮ್ಯಾಚ್ ಸೋತೋದ್ರೆ ಏ ಧೋನಿ ತಪ್ಪು ಮಾಡಿದ್ರಪ್ಪ ಅವ್ರಿಗೆ ಕೊಡಬಾರ್ದಿತ್ತು ಓವರ್ ಅಂತೀವಿ. ಮ್ಯಾಚ್ ಮುಗಿಯಕ್ ಮುಂಚೆ ಹೇಳೋದು, ಮ್ಯಾಚ್ ಆದ್ಮೇಲೆ ಹೇಳೋದು ವ್ಯತ್ಯಾಸ ಇದೆ. ಎಸ್ ಎಸ್, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಆಮೇಲೆ. ಜನ ಕೂಡ ಈ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ನನ್ನ ಸಹೋದ್ಯೋಗಿಗಳ ಜೊತೆಗೆ ಮಾತನಾಡಿಸಿದ್ದಾರೆ, ಅಲ್ಲಲ್ಲಲ್ಲಿ ಜನ ಒಂದಿಷ್ಟು ಮಾತನಾಡಿದ್ದಾರೆ, ಏನ್ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ನೋಡೋಣ.
ಸರ್ಕಾರದಲ್ಲಿ ಮೋದಿ ಅವರು ತುಂಬಾ ನಮ್ಮ ದೇಶದ ಅಭಿವೃದ್ಧಿಗೆ ತುಂಬಾನೇ ಒತ್ತು ಕೊಡ್ತಾ ಇದ್ದಾರೆ. ಅದು ಸದ್ಯಕ್ಕೆ ಸಡನ್ ಅಂತ ಅದು ಇದು ಎಡಗೆ ಬರಲ್ಲ, ಅದು ಒಂದು ಸ್ವಲ್ಪ ನಿಧಾನಗತಿ ಆಗುತ್ತೆ, ಆದರೆ ತುಂಬ ಒಳ್ಳೇದಾಗುತ್ತೆ. ಹಾಗೆ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇರಬೇಕು. ಆಮೇಲೆ ಒಂದು ದೇಶದ ಜನಸಂಖ್ಯೆ ನಿಯಂತ್ರಣಕ್ಕೆ ಬರಬೇಕು. ಒಂದು ಇದಕ್ಕೆ ಇಬ್ಬರು ಮಕ್ಕಳು ಅನ್ನೋ ಇದ್ದರೆ ಎಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು. ಮೂರು ನಾಲ್ಕು ಮಕ್ಕಳಾದರೆ ಅವರಿಗೆ ಸರ್ಕಾರ ಸವಲತ್ತುಗಳನ್ನು ಏನು ಕೊಡ್ಕೊಡ್ದು, ಆ ಜನಸಂಖ್ಯೆ ಯಾವತ್ತು ನಮ್ಮ ದೇಶಕ್ಕೆ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲ ಅಭಿವೃದ್ಧಿ ಆಗುತ್ತೆ. ನೋಡು, ನಮ್ಮ ಪ್ರಧಾನಮಂತ್ರಿಯವರು ಜನರ ಪರ ಹಾಗೂ ರೈತರ ಪರ ಅಂತ ಇದ್ದಾರೆ. ಈ ರೈತರ ಪರ ಅನ್ನೋದನ್ನ ಈ ಬಜೆಟಲ್ಲಿ ಅವರು ತೋರಿಸ್ಕೋಬೇಕು. ಮೆಕ್ಕೆಜೋಳ ಆಗಿರ್ಬೋದು, ಆಮೇಲೆ ಈ ಒಂದು ಸಣ್ಣ ಕೈಗಾರಿಕೆಗಳು, ಕೋಳಿ ಫಾರಮು, ಈ ಮೇಕೆ, ಇಂಥ ಒಂದು ಕೃಷಿ ಇದರಲ್ಲಿ ಹೆಚ್ಚಿನ ರೀತಿ ರೈತರಿಗೆ ಸಹಕಾರ ಮಾಡಿಕೊಡ್ಬೇಕು ಈ ಬಜೆಟಲ್ಲಿ. ಇದೇ ನಿಮ್ಮ ಒಂದು ರೈತರಿಗೆ ಕೊಡುವಂಥ ಉಡುಗೊರೆ ಅಂತ ನಾನು ಇಚ್ಛೆ ಪಡ್ತೀನಿ.